ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇನ್ನು ಶಾಸ್ತ್ರಿಗಳೇ ವಿಶ್ವಜಿತ್ ಅವರು ವಿಜಯಪುರದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾರು ಹತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಮಯ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ರಾತ್ರಿ ಅವರ ಪ್ರಶ್ನೆ ಕೆಲಸದಲ್ಲಿ ಆಸಕ್ತಿ ಇಲ್ಲ ಮದುವೆ ಬಗ್ಗೆ ಸಹ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ವಿಶ್ವಜಿತ್ ಅವರ ಪ್ರಶ್ನೆ ಕೆಲಸದಲ್ಲಿ ಆಸಕ್ತಿ ಇಲ್ಲ ವಿವಾಹದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದರೆ ಕೆಲಸದ ನಿಮ್ಮ ಪ್ರಶ್ನೆ ಅಷ್ಟು ಸರಿಯಾಗಿ ಕಳಿಸಿಲ್ಲ ನೀವು ಕೆಲಸದ ಬಗ್ಗೆ ಆಸಕ್ತಿ ಇಲ್ಲ ಅಂದರೆ ಕೆಲಸ ಸಿಕ್ಕಿಲ್ಲ ಅಂತಲ್ಲ ಅಥವಾ ಕೆಲಸ ಮಾಡೋದೇ ಇಷ್ಟ ಇಲ್ಲ ಅಂತಲ್ಲ ಏನು ನಿಮ್ಮ ಪ್ರಶ್ನೆ ಅಂತ ನೋಡಿ ಕೆಲಸ ಪ್ರತಿಯೊಬ್ಬರು ಮಾಡಬೇಕು ಕೆಲಸ ಮಾಡದೇ ಇದ್ದರೆ ಜೀವನ ಸಾಗೋದಿಲ್ಲ ಹೀಗಾಗಿ ಆಸಕ್ತಿ ಇಲ್ಲ ಅಂತ ಹೇಳಬಾರ್ದು ಆಸಕ್ತಿ ಮಾಡಿಕೊಳ್ಬೇಕು ಇಲ್ಲಾಂದರೆ ಜೀವನ ಸಾಗೋದು ಹೇಗೆ ನೋಡೋಣ ಕರ್ಮಸ್ಥಾನ ಹೇಗಿದೆ ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನವಾಗಿದೆ ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಲಗ್ನದಲ್ಲೇ ಇದ್ದಾನೆ ಇದು ಬಹಳ ಒಳ್ಳೆಯ ಲಕ್ಷಣ ಆದರೆ ಆ ಗುರುವಿಗೆ ಶನಿಶ್ಚರನ ದೃಷ್ಟಿ ಇದೆ ಹೀಗಾಗಿ ಏನಾಗುತ್ತೆ ಯಾವ ಕೆಲಸವೂ ಬೇಡ ಆಲಸ್ಯ ಶುರುವಾಗುತ್ತೆ ಇದು ವಸ್ತುತಃ ನಿಮಗೆ ತೊಡಕು ಹೀಗಾಗಿ ಏನಪ್ಪ ಮಾಡಬೇಕು ಆಂಜನೇಯನ ಪ್ರಾರ್ಥನೆ ಮಾಡಿ ಪ್ರತಿ ಶನಿವಾರ ಶನಿವಾರ ಆಂಜನೇಯ ಸ್ವಾಮಿಗೆ ವಡೇ ಹಾರವನ್ನು ಹಾಕಿಸಿ ಅಥವಾ ನೈವೇದ್ಯವನ್ನು ಮಾಡಿಸಿ ಒಡೆ ನೈವೇದ್ಯವನ್ನು ಮಾಡಿಸಿ ಅದನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಳಿ ಹೀಗೆ ಒಂಬತ್ತು ಶನಿವಾರ ಮಾಡಿ ಆ ಪ್ರಸಾದ ಇದೆಯಲ್ಲ ಅದು ನಿಮ್ಮ ಕೆಲಸಕ್ಕೆ ಪ್ರೇರಣೆ ಕೊಟ್ಟ ಆ ಕೆಲಸದಿಂದ ಒಂದಷ್ಟು ಹಣ ಬಂದು ತನ್ನ ಮೂಲಕ ನಿಮಗೆ ಅನ್ನ ಸಮೃದ್ಧಿ ಅಂತಕ್ಕಂಥದ್ದು ಏರ್ಪಾಡಾಗುತ್ತೆ ಹೀಗಾಗಿ ಆಂಜನೇಯನಿಗೆ ಒಡೆ ನೈವೇದ್ಯವನ್ನು ಮಾಡಿಸಿ ಪ್ರತಿ ಶನಿವಾರ ಶನಿವಾರ ಹೀಗೆ ಒಂಬತ್ತು ಶನಿವಾರ ಮಾಡಿಸಿ ಕೆಲಸದಲ್ಲಿ ಒಂದು ಬಲ ಬರುತ್ತದೆ ಮತ್ತು ಆಸಕ್ತಿ ಹುಟ್ಟುತ್ತೆ ಆ ನಂತರದಲ್ಲಿ ವಿವಾಹಕ್ಕೆ ಪ್ರಯತ್ನ ಮಾಡಬೇಕು ವಿವಾಹಕ್ಕೆ ಕೊಂಚ ತೊಡಕಿದೆ ಯಾಕೆಂದರೆ ಸಪ್ತಮ ಸ್ಥಾನದ ಅಧಿಪತಿ ಇದ್ದಾನೆ ಇಲ್ಲ ಅಂತಲ್ಲ ಆದರೆ ಶನೇಶ್ವರ ಅಷ್ಟಮಾಧಿಪತಿಯಾಗಿರ್ತಕ್ಕಂಥವನು ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಶನಿಶ್ಚರ ಸಪ್ತಮದಲ್ಲಿ ಇರೋದೇ ಬಾಧಕ ಮತ್ತು ಕುಜನ ದೃಷ್ಟಿ ಕುಜ ಚತುರ್ಥದಲ್ಲಿದ್ದಾನೆ ಆತ ನಾಲ್ಕನೇ ಮನೆಯಿಂದ ಸಪ್ತಮವನ್ನು ವೀಕ್ಷಿಸ್ತಾನೆ ಇವೆಲ್ಲವೂ ಕೊಂಚ ಬಾಧಕವಾಗಿದೆ ಶನಿ ಕುಜ ಎರಡು ಗ್ರಹಗಳ ಶಾಂತಿ ಅಷ್ಟಮದಲ್ಲಿ ರಾಹು ಬೇರೆ ಇರತಕ್ಕಂಥದ್ದು ನಿಮ್ಮ ವಿವಾಹ ಸ್ಥಾನಕ್ಕೆ ಕೊಂಚ ಬಲ ಕಡಿಮೆ ಇದೆ ಅನ್ನೋದನ್ನು ಜಾತಕ ಹೇಳ್ತಾ ಇದೆ ಹೀಗಾಗಿ ಗ್ರಹಶಾಂತಿಯನ್ನು ಮಾಡಿಸಿ ನಂತರದಲ್ಲಿ ಪ್ರಯತ್ನ ಮುಂದುವರಿಸಿ ಬಹಳ ಮುಖ್ಯವಾದ ಅಂಶ ಅಂತಂದರೆ ಕೆಲಸ ಮೊದಲು ತೆಗೆದುಕೊಳ್ಳಿ ಆಮೇಲೆ ಹಣಬಲ ಇರ್ತದೆ ಆಗ ಸ್ವಲ್ಪ ಮಟ್ಟಿಗೆ ಜೀವನದ ಕಡೆಗೆ ಈ ಈ ಈ ದಾಂಪತ್ಯ ಗೃಹಸ್ಥಾಶ್ರಮದ ಕಡೆಗೆ ನೀವು ಕಾಲಿಡಲಿಕ್ಕೆ ಅವಕಾಶ ಆಗುತ್ತೆ ಇದೆಲ್ಲದಕ್ಕೂ ಶ ಏನು ಪರಿಹಾರ ಮಾರ್ಗ ಏನಪ್ಪ ಅಂದರೆ ಒಂದು ಆಂಜನೇಯನ ಪ್ರಾರ್ಥನೆ ಎರಡನೇದಾಗಿ ಗ್ರಹಶಾಂತಿ ಇದನ್ನು ಮಾಡಿಸಿ ಒಳ್ಳೆಯದಾಗಲಿ ಇನ್ನು ಶಾಸ್ತ್ರಿಗಳೇ ಹಾಸನಿಂದ ಹೇಮಾದೇವಿಯವರು ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂರು ಮೂರು ಎರಡು ಸಾವಿರದ ನಾಲ್ಕು ಸಮಯ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ರಾತ್ರಿ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಹೇಮದೇವ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ನೋಡೋಣ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನದಿಂದ ಈ ಪಂಚಮ ಸ್ಥಾನದಲ್ಲಿ ರವಿ ಬುಧರಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ರವಿ ಬುಧ ನೈಪುಣ್ಯ ಯೋಗ ಇದೊಂದು ಮತ್ತೆ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ ಮತ್ತು ಕುಜ ಕೂಡ ಚೆನ್ನಾಗಿದ್ದಾನೆ ಹೀಗಾಗಿ ನೀವು ಶನೈಶ್ಚರ ಕೂಡ ಹೀಗಾಗಿ ನೀವು ಈ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಿಸಿದ ಹಾಗೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಆಟೋಮೊಬೈಲ್ಸ್ ಇವುಗಳು ಅದು ತುಂಬ ಚೆನ್ನಾಗಾಗುತ್ತೆ ನಂತರದಲ್ಲಿ ಶನೈಶ್ಚರನ ಬಲವು ಇರೋದರಿಂದ ನವಾಂಶದಲ್ಲಿ ಶನಿಶ್ಚರ ತನ್ನದೇ ಅಂಶವನ್ನು ತೆಗೆದುಕೊಂಡಿದ್ದಾನೆ ಹೀಗಾಗಿ ಅವನಿಗೆ ಶ್ರಮವಧ ಭಾರನೀಚಿಲ್ಪೈ ಅಂತ ಹೇಳಿದೆ ಶ್ರಮ ಜೀವನ ಅದು ನಮಗೆ ಕಾಣ್ತಕ್ಕಂಥದ್ದು ಒಂದು ಲೆದರ್ ಆಗಬಹುದು ಈ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತೀವಲ್ಲ ಸಿವಿಲ್ ಅದಾಗಬಹುದು ಆ ರೀತಿಯಲ್ಲಿ ಪ್ರಯತ್ನ ಮಾಡೋದ್ರಿಂದಾಗಿ ಈ ಮಣ್ಣು ಮರಳು ಕಬ್ಬಿಣ ಇಟಿಕೆ ಸಿಮೆಂಟ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲವೂ ಆ ತತ್ಸಂಬಂಧಿ ಕೋರ್ಸುಗಳು ಯಾವ್ದು ಇದ್ದಾವೆ ನೀವು ಅದನ್ನು ಲಿಸ್ಟ್ ಮಾಡಿಕೊಂಡು ಆ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಜೀವನ ಸುಲಭವಾಗುತ್ತೆ ಪ್ರಯತ್ನ ಮಾಡಿ ಇನ್ನು ಶಾಸ್ತ್ರಿಗಳೇ ಪ್ರಭು ಅವರು ನೆಲಮಂಗಲದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಮೂರು ಸಮಯ ಒಂಬತ್ತು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬಹುದಾ ನಾನು ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಪ್ರಭು ಅವರ ಪ್ರಶ್ನೆ ಡಿಪಾರ್ಟ್ಮೆಂಟ್ ಸೇರಬಹುದಾ ಪ್ರಶ್ನೆ ಆಗಿದೆ ನಿಮ್ಮ ಜಾತಕದಲ್ಲಿ ನಿಮ್ಮದು ಸಿಂಹಲಗ್ನವಾಗಿದೆ ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಶುಕ್ರನಾಗಿದ್ದಾನೆ ಶುಕ್ರ ಲಾಭದಲ್ಲಿದ್ದಾನೆ ಶುಕ್ರ ಲಾಭದಲ್ಲಿದ್ದಾನೆ ಒಳ್ಳೆಯ ಲಕ್ಷಣ ಅದು ಆದರೆ ಆತ ಮೌಢ್ಯನಾಗಿದ್ದಾನೆ ಆದರೆ ಶುಕ್ರನ ಕ್ಷೇತ್ರ ಬೇರೆ ನೀವು ಕೇಳ್ತಾ ಇರ್ತಕ್ಕಂಥ ಕ್ಷೇತ್ರ ಬೇರೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹದ ಬಲ ಇದೆಯಪ್ಪ ಅಂತಂದರೆ ಶನಿಶ್ಚರ ತುಂಬ ಚೆನ್ನಾಗಿದ್ದಾನೆ ಮತ್ತು ಶುಕ್ರನೂ ಕೂಡ ಪರವಾಗಿಲ್ಲ ಯಾಕಂದರೆ ಲಾಭದಲ್ಲಿದ್ದಾನೆ ಕರ್ಮಾಧಿಪತಿಯಾಗಿದ್ದಾನೆ ಅವನು ಲಾಭದಲ್ಲಿರ್ತಕ್ಕಂಥದ್ದು ಅವನು ನವಾಂಶದಲ್ಲಿ ಅವನು ಮಿತ್ರಾಂಶ ತೆಗೆದುಕೊಂಡಿರ್ತಕ್ಕಂಥದ್ದು ಇದೆಲ್ಲ ಒಳ್ಳೆಯ ಲಕ್ಷಣ ಹೀಗಾಗಿ ನೀವು ಈ ಕಲೆಗೆ ಸಂಬಂಧಿಸಿದ ಹಾಗೆ ಮತ್ತು ಸಿವಿಲಿಗೆ ಸಂಬಂಧಿಸಿದ ಹಾಗೆ ಈ ರೀತಿಯ ಪ್ರಯತ್ನಗಳನ್ನು ಮಾಡೋದು ಒಳ್ಳೆಯದು ಅಂತ ನಿಮ್ಮ ಜಾತಕ ಹೇಳ್ತಾ ಇದೆ ಕುಜ ಅಷ್ಟು ಬಲವಾಗಿಲ್ಲ ಹೀಗಾಗಿ ಕುಜ ಬಲಬೇಕು ಈ ಮಿಲಿಟರಿ ಪೊಲೀಸ್ ಈ ಆಡಳಿತ ಈ ಅಧಿಕಾರ ನಾವು ಬಲವನ್ನು ಎಲ್ಲವೂ ಅದು ಕುಜನಿಂದ ಕಾಣ್ತಕ್ಕಂಥದ್ದು ನೀವೊಂದು ಗನ್ ಹಿಡಿಬೇಕು ನೀವೊಂದು ಆಯುಧವನ್ನು ಹಿಡಿದು ನೀವು ಒಂದು ಅಖಾಡಕ್ಕೆ ಇಳಿಬೇಕು ಅಂತಂದರೆ ಅದು ಕುಜನ ಒಂದು ಶಕ್ತಿ ಪವ ಅವನು ವಸ್ತಾ ಸತ್ತೋ ಕುಜೋ ಜ್ಞೋ ವಚೋ ಹೀಗೆ ಗ್ರಹಗಳನ್ನು ವಿಭಾಗ ಮಾಡುವಾಗ ಸತ್ವತೆ ಅದು ಬೇಕಾಗಿರತಕ್ಕಂಥದ್ದು ಮತ್ತು ಧೈರ್ಯ ಧೃತಿಗೆ ಸಾಹಸಕ್ಕೆ ಎಲ್ಲವೂ ಕಾರಣೀಕರ್ತನಾಗಿರ್ತಕ್ಕಂಥವನು ಕುಜ ಹೀಗಾಗಿ ಅವನ ಬಲ ಇಲ್ಲ ಅಂದಾಗ ಕಷ್ಟವಾಗುತ್ತೆ ಹೀಗಾಗಿ ಅದನ್ನು ಪಕ್ಕಕ್ಕಿಡಿ ನೀವು ಸಿವಿಲ್ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಆರ್ಟ್ ಕಲೆಗೆ ಸಂಬಂಧಿಸಿದ ಹಾಗೆ ಡಿಸೈನಿಂಗ್ಗೆ ಸಂಬಂಧಿಸಿದ ಹಾಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತೀವಲ್ಲ ಆ ರೀತಿಯಲ್ಲಿ ಪ್ರಯತ್ನ ಮಾಡ್ತಕ್ಕಂಥದ್ದು ಫೋಟೋಗ್ರಫಿ ಆಗಬಹುದು ಈ ರೀತಿಯಲ್ಲಿ ಪ್ರಯತ್ನ ಮಾಡೋದರಿಂದ ವಸ್ತುತಃ ಈ ಫೋಟೋಗ್ರಫಿ ಈ ಒಂದು ಡಿಸೈನಿಂಗ್ ಇವೆಲ್ಲ ಹೃದಿಗೆ ಸಂಬಂಧಿಸಿರ್ತಕ್ಕಂಥವು ಈ ನೀವು ಕೇಳ್ತಾಯಿರೋದು ತೋಳ್ಬಲಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ತದ್ ವಿರುದ್ಧ ಇದೆ ಆದರೆ ನಿಮಗೆ ಬಲ ಅದರಲ್ಲಿ ನಿಮ್ಮ ಪ್ರಯತ್ನ ಮಾಡಿ ಅಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಇದೆ ಅಂತ ಇದೆ ಇನ್ನು ಶಾಸ್ತ್ರಿಗಳೇ ಹುಬ್ಬಳ್ಳಿಯಿಂದ ಗುರುರಾಜ್ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೆಂಟು ಆರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಮಯ ಐದು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಗುರುರಾಜ್ ಅವರ ಪ್ರಶ್ನೆ ವೃತ್ತಿ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಯಾಗಿದೆ ಜಾತಕವನ್ನು ಪರಿಶೀಲಿಸೋಣ ತಮ್ಮದು ವೃಷಭ ಲಗ್ನವಾಗಿದೆ ಲಗ್ನದಲ್ಲಿ ಶುಕ್ರನಿದ್ದಾನೆ ಇದು ಬಲ ವೃತ್ತಿಯ ಅಧಿಪತಿ ಶನೈಶ್ಚರ ಕೂಡ ಲಗ್ನದಲ್ಲಿ ಲಗ್ನಾಧಿಪತಿ ಜೊತೆಗೆ ಧನಾಧಿಪತಿ ಜೊತೆಗೆ ಪಂಚಮಾಧಿಪತಿ ಈ ಎಲ್ಲವೂ ಆಗಿರತಕ್ಕಂಥ ಬುಧನ ಜೊತೆಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ಪ್ರಸ್ತುತ ತಮಗೆ ಕುಜನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರವಿಯ ಭಕ್ತಿ ನಡೀತಾ ಇದೆ ನೋಡಿ ನವೆಂಬರ್ ನಂತರ ಒಂದು ತೊಡಕಿದೆ ಕುಜರಾಹು ಸಂದೇಶಾಂತಿ ಇದೆ ಆ ನಂತರದಲ್ಲಿ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಯೋಚನೆ ಮಾಡೋದು ಬೇಡ ಅಲ್ಲಿವರೆಗೆ ನೀವು ಆ ಒಂದು ನವೆಂಬರ್ ನಂತರದಲ್ಲಿ ಒಂದು ಸಂಧಿಶಾಂತಿಯನ್ನು ದಯವಿಟ್ಟು ಮಾಡಿಸಿ ಅದು ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ತುಂಬ ತೊಡಕನ್ನು ಉಂಟು ಮಾಡಿಬಿಡುತ್ತೆ ಸಂದೇಶಾಂತಿ ನಂತರ ನಿಮಗೆ ಅನುಕೂಲ ಇರ್ತದೆ ಆತಂಕ ಬೇಡ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ ಭಾಗ್ಯ ಸ್ಥಾನದಲ್ಲಿ ಕುಜ ಬಲವಾಗಿರ್ತಕ್ಕಂಥದ್ದು ಒಳ್ಳೆಯದು ಲಗ್ನದಲ್ಲಿ ಗುರು ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಗುರುವಿದ್ದು ಮೂರು ಲಗ್ನವನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಇವೆಲ್ಲ ಒಳ್ಳೆಯ ಲಕ್ಷಣ ಇದೆ ಆರೋಗ್ಯದ ಬಗ್ಗೆ ಹೆದರ್ಕೊಳ್ಳುವ ಅವಶ್ಯಕತೆ ಖಂಡಿತ ಇಲ್ಲ ಸಂದೇಶ ಮಾತ್ರ ಮಾಡಿಸಿ ಒಳ್ಳೆಯದಾಗ್ಲಿ ಶಾಸ್ತ್ರಿಗಳೇನು ತುಮಕೂರಿಂದ ರಂಗರಾಮ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆರಡು ಏಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಮಯ ಎಂಟು ಗಂಟೆ ಇಪ್ಪತ್ತು ನಿಮಿಷ ರಾತ್ರಿ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ರಂಗರಾಮ ಅವರ ಪ್ರಶ್ನೆ ವಿವಾಹದ ಕುರಿತಾಗಿ ತಿಳಿಸಬೇಕಾಗಿದೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಕುಂಭಲಗ್ನವಾಗಿದೆ ಲಗ್ನದಲ್ಲಿ ಶನೈಶ್ಚರ್ಯ ಇರ್ತಕ್ಕಂಥದ್ದು ಭಾಳ ಒಳ್ಳೆಯದು ಶಶಿಯೋಗ ಅದು ಶಶಿಯೋಗದಲ್ಲಿ ಒಂದು ಆಡಳಿತಾತ್ಮಕವಾದ ಶಕ್ತಿಯನ್ನು ತಂದುಕೊಡ್ತಾನೆ ಒಂದು ಒಂದು ಊರಿಗೆ ಒಂದು ಗ್ರಾಮಕ್ಕೆ ಒಂದು ಸ್ಥಳಕ್ಕೆ ಅಥವಾ ಒಂದು ಒಂದು ಸಂಸ್ಥೆಗೆ ಅದು ನೀವು ಅಧಿಕಾರಿಗಳಾಗ್ತಕ್ಕಂಥ ಶಕ್ತಿಯನ್ನು ಈ ಶನೈಶ್ಚರ್ಯ ತಂದು ಕೊಡ್ತಾನೆ ಚೆನ್ನಾಗಿದೆ ಈ ಸಪ್ತಮಾಧಿಪತಿ ಷಷ್ಠದಲ್ಲಿದ್ದಾನೆ ಈ ಶುಕ್ರ ಸಪ್ತಮದಲ್ಲಿರ್ತಕ್ಕಂಥದ್ದು ಕೊಂಚ ತೊಡುಕು ನೀವು ಕೇಳ್ತಕ್ಕಂಥದ್ದು ವಿವಾಹಕ್ಕೆ ಕುರಿತಾಗಿ ಹೀಗಾಗಿ ಈ ಒಂದು ರವಿ ಹಾಗೂ ಶುಕ್ರ ಈ ಎರಡು ಗ್ರಹಗಳ ಒಂದು ಶಾಂತಿಯನ್ನು ಮಾಡಿಸಿ ಗ್ರಹ ಶಾಂತಿಯನ್ನು ಮಾಡಿಸಿ ತಾವು ವಿವಾಹಕ್ಕೆ ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು ಅಂತ ನಿಮ್ಮ ಜಾತಕವೇ ಹೇಳ್ತಾ ಇದೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭಕ್ತಿ ನಡೀತಾ ಇದೆ ಅನುಕೂಲ ಇದೆ ಪ್ರಯತ್ನ ಮಾಡಿ ಗ್ರಹಶಾಂತಿಯನ್ನು ಮಾ ಮಾಡಿಸಿ ಮುಂದುವರಿ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರವನ್ನು ತಿಳಿಸಿದರೆ ಇನ್ನು ವೀಕ್ಷಕರೇ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಯ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ ಇನ್ನು ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸ್ಆಪ್ ಮೂಲಕ ಕಳುಹಿಸಿಕೊಡಬೇಕಾಗುತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ನಂತರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್